Natale patrò. ಬ್ಯಾರಲ್ ಗಟ್ಲೆ ಸಾರಾಯ್ನ ಗಂಟ್ಲೆ ಇಳಿಸ್ಕೊಂಡ್ಬಂದು ಹೆಂಡತಿ ಮೇಲೆ ಅತ್ಯಾಚಾರ ಮಾಡಿರೋದು ನಿನ್ನಂತ ಕುಡುಕನಿಗೆ ಎಲ್ಲಿ ನೆನಪಿರತ್ತೆ? ಅಂದ್ರೆ ನೀನ್ ಹೊಟ್ಟೆಲಿರೋ ಮಗು ನಂದೇನಾ? ಹೌದು, ಆ ಮಗು ಕರ್ಮ. ನಿನ್ನಂತ ಪಾಪಿಗೂ ಮಗು ಆಗ್ತಿದೆ. ಸಾರಿ ತರ, ದುಡುಕ್ಬಿಟ್ಟು ಏನೇನೋ ಅಂದ್ಬಿಟ್ಟೆ. ನೋಡು, ನನ್ನಿಂದ ಒಂದು ಮಗುಗೆ ನೀನು ಜನ್ಮ ಕೊಡ್ತಿದ್ಯ ಅಂದರೆ, ಇನ್ಫ್ಯಾಕ್ಟ್ ನಿನ್ನ ಬಗ್ಗೆ ನನಗೆ ಗೌರವ ಜಾಸ್ತಿನೇ ಆಗುತ್ತೆ. ಬೇಕಾದ್ರೆ ನೋಡು, ಇನ್ಮೇಲೆ ನಾನು ನಿನ್ನ ರಾಣಿ ಥರ ನೋಡ್ಕೊತೀನಿ. ನೋಡು, ನಿನ್ನ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಕ್ಷಣಕ್ಕೊಂದು ಬಣ್ಣ ಬದಲಾಯಿಸೋ ಗೋಸಂಬಿ ನೀನು. ನಿನ್ನ ಯಾವ ಮಾತುಗಳನ್ನೂ ನಾನು ಗಂಭೀರವಾಗಿ ತಗೊಳ್ಳಲ್ಲ. ಈ ಮಗು ಮೇಲೆ ಹಕ್ಕು ಸ್ಥಾಪನೆ ಮಾಡೋಕೆ ಬರಬೇಡ. ಆದಷ್ಟು ನಿನ್ನಂತ ದುಷ್ಟ ನೆರಳು ನನ್ನ ಮಗು ಮೇಲೆ ಬೀಳ್ಬಾರ್ದು. ಹಾಗೆ ಬೆಳೆಸೋಕೆ ಇಷ್ಟಪಡ್ತೀನಿ. ತರ ನನ್ನ ಮಾತು. ಕೋಪದಲ್ಲಿ ಬಾಯಿ ಬಂದಾಗ ಮಾತಾಡ್ತಾಳೆ. ಇಲ್ಲ, ಇನ್ಮೇಲೆ ತಾರನ್ ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೊಂತೀನಿ, ಆಗ ತಾನಾಗ್ತಾನೆ ಎಲ್ಲ ಸರಿ ಹೋಗುತ್ತೆ. ರಾಹುಲ್ ಬಂದಾಗಿದೆ, ಆದರೂ ಹೀಗೆ ಯೋಚನೆ ಮಾಡ್ಕೊಂಡು ಕೂತಿದೀಯಲ್ಲ, ಏನು ಯೋಚನೆ ಮಾಡ್ತಾ ಇದೀಯಾ ತುಳಸಿ? ಇಷ್ಟು ದಿನಗಳ ಕಾಲ ರಾಹುಲ್ ನನ್ನಿಂದ ದೂರ ಆಗ್ತಿದ್ದಾರಲ್ಲ ಅನ್ನೋ ಚಿಂತೆ ಕಾಡ್ತಿತ್ತು. ಆದರೆ ಈಗ ಮತ್ಯಾವ ಗಂಡಾಂತರ ಬಂದು ತಲೆ ಮೇಲೆ ಬೀಳುತ್ತೋ ಅಂತ ಚಿಂತೆ ಶುರುವಾಗಿದೆ. ಯಾವ ಗಂಡಾಂತರದ ಬಗ್ಗೆ ಮಾತಾಡ್ತಿದ್ಯಾ? ರಾಹುಲ್ ಆದಿತ್ಯ ಕೈಯಿಂದ ತಪ್ಪಿಸ್ಕೊಂಡಿದ್ದಾರೆ, ಈಗ ಆದಿತ್ಯ ಸುಮ್ಮನೆ ಬಿಟ್ಬಿಡ್ತಾನ? ಏನಾದರೂ ಒಂದು ತರಲೆ ಕೆಲಸ ಮಾಡೇ ಮಾಡ್ತಾನೆ. ಅದಕ್ಕೆ ಇಷ್ಟೊಂದು ಯೋಚನೆ ಮಾಡೋ ಅಗತ್ಯ ಇಲ್ಲ ಅನು. ಆದಿತ್ಯನ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದ್ರೆ ಆಯ್ತು. ಅಷ್ಟಕ್ಕೂ ಆದಿತ್ಯನ ಜುಟ್ಟು ನಮ್ಮ ಕೈಯಲ್ಲಿದೆ. ಪ್ರಾಜೆಕ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ಗೆ ಸೈನ್ ಮಾಡಿ 1 ಕೋಟಿ ತಗೊಂಡು ಹೋಗಿ ಅದನ್ನ ಕಳೆದು ಹಾಕೊಂಡು ಕೋತಿ ಆಗಿದ್ದಾನೆ. ಸದ್ಯಕ್ಕಂತೂ ರಾಹುಲ್ ವಿಚಾರಕ್ಕೆ ಬರಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಹಾಗಂತ ನಾವು ಸುಮ್ಮನೆ ಕೂತ್ಬಿಟ್ರೆ ನಾಳೆ ಸಮಸ್ಯೆ ಕುತ್ತಿಗೆಗೆ ಬಂದ್ಬಿಡತ್ತೆ ತುಳಸಿ. ಆದಿತ್ಯ ಕೆಟ್ಟ ಹುಳ, ಅವನ್ ಯಾವಾಗ ಹೇಗ್ ನಡ್ಕೋತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅವನ ವಿಷಯದಲ್ಲಿ ನಾವು ಮೈ ಮರೆತು ಕೂತ್ಕೋಬಾರ್ದು. ಆಯ್ತು, ಆದ್ರೆ ಆದಿತ್ಯನಿಂದ ನಮ್ಗೇನ್ ತೊಂದರೆ ಆಗುತ್ತೆ ಅಂತ ನೀ ಗೆಸ್ ಮಾಡ್ತಾ ಇದೀಯಾ? ರಾಹುಲ್ ನಮ್ಮನೆಯಲ್ಲಿದ್ದಾರೆ ಅಂತ ಆದಿತ್ಯನ್ಗೆ ತಿಳಿದಿಲ್ಲ. ಅವನು ರಾಹುಲ್ಗೋಸ್ಕರ ಮನೆಯಿಂದ ಹೊರಗಡೆ ಹುಡುಕ್ಬೋದೇ ಹೊರತು ಮನೆ ಒಳಗಡೆ ಹುಡ್ಕೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ತುಳಸಿ ಅಮ್ಮೋರೆ, ಆದಿತ್ಯ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ, ಅವನೊಬ್ಬ ನಯವಂಚಕ. ಅದ್ ಹೇಗ್ ಹೇಳ್ತೀರಾ ಭಾಗ್ಯಮ್ಮ? ಅದು ಆದಿತ್ಯ ನಮ್ಮನೆ ಒಳಗಡೆ ಬಂದು ರಾಹುಲ್ನ ಹುಡುಕ್ತಾನ? ಖಂಡಿತ ಹುಡುಕ್ತಾನೆ. ಅಷ್ಟು ನಿಖರವಾಗಿ ಹೇಗ್ ಹೇಳ್ತೀರಾ? ನಮ್ ಮನೆ ಒಳಗಡೆ ಬರ್ಬೇಕು ಅಂದ್ರೆ ಅವನು 100 ಸಲ ಯೋಚನೆ ಮಾಡಿ ಬರ್ತಾನೆ. ಅಂತವನು ನಮ್ಮನೆ ಒಳಗಡೆ ಬಂದು ರಾಹುಲ್ನ ಹುಡ್ಕೋದಕ್ ಸಾಧ್ಯನಾ? ತುಳಸಿ ಅಮ್ಮೋರೆ, ಅವತ್ತು ನೀವು ದೇವಸ್ಥಾನಕ್ಕಿಂತ ಹೊರಟ್ರಲ್ಲ, ಅವತ್ತು ಇಲ್ಲಿ ಏನ್ ನಡೀತು ಅಂತ ಏನಾದ್ರೂ ನಿಮಗೆ ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ಅಂತದೇನಾಯ್ತು ಭಾಗ್ಯಮ್ಮ? ಅಮ್ಮೋರೆ, ನೀವು ದೇವಸ್ಥಾನಕ್ಕೆ ಹೊರಟು ಸ್ವಲ್ಪ ಹೊತ್ತಲ್ಲೇ ಆದಿತ್ಯ ಇಲ್ಲಿಗೆ ಬಂದಿದ್ದ. ಯಾಕೆ ಬಂದಿದ್ದಂತೆ ಭಾಗ್ಯಮ್ಮ? ನಿಮ್ಮನ್ನ ನೋಡಕ್ಕೆ ಅಂತ ಬಂದಿದ್ದಂತೆ. ನೀವು ಮನೇಲಿ ಇಲ್ಲ ಅಂತ ಹೇಳಿದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಳಂಗ್ ಮಾಡಿಕೊಂಡು ಭಾಗ್ಯಮ್ಮ
ನೀನ್ ಮಾಡೋ ಕಾಫಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಂದ್ ಕಪ್ ಕಾಫಿ ಕೊಡ್ತೀಯಾ ಅಂತ ಹೇಳಿದ. ಆದಿತ್ಯನ ನಾನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ, ಅವನ ಪ್ರತಿ ಒಂದು ಹೆಜ್ಜೆನೂ ನನಗೆ ಚೆನ್ನಾಗಿ ಗೊತ್ತು. ಸದ್ಯ ಭಾಗ್ಯಮನ್ ಬುದ್ಧಿವಂತಿಕೆಯಿಂದ ಅವನ ಕೈಗೆ ರಾಹುಲ್ ಫೋಟೋ ಆಗ್ಲಿ ಅಥವಾ ಆಶ್ರಮಕ್ಕೆ ಸಂಬಂಧಪಟ್ಟ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಗ್ಲಿ ಏನೂ ಸಿಕ್ಕಿಲ್ಲ. ಇನ್ಮೇಲೆ ನಾವು ಸುಮ್ಮನೆ ಇರಬಾರ್ದು. ಅವನು ನಾವು ಮನೆಯಲ್ಲಿ ಇಲ್ಲದೆ ಇದ್ದಾಗ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡಿ ನಾವು ಹಾಕಿದ ಲಕ್ಷ್ಮಣ್ ರೇಖೆ ದಾಟಿದಾನೆ. ಲಕ್ಷ್ಮಣ್ ರೇಖೆ ದಾಟಿದ ಸೀತೆ ವನವಾಸ ಅನುಭವಿಸ್ಬೇಕಾಯ್ತು. ಈ ಆದಿತ್ಯ ಕೂಡ ಅದೇ ಸ್ಥಿತಿ ಅನುಭವಿಸ್ಬೇಕು. ಹೌದು ತುಳಸಿ, ನಾವಿದಕ್ಕೆ ಏನಾದರೂ ಮಾಡಲೇಬೇಕು. ಹಾಂ, ಮೊದಲು ಪ್ರಾಜೆಕ್ಟ್ ವಿಷಯ ತಗೊಂಡು ಅವನನ್ನ ಅದರಲ್ಲಿ ಸಿಕ್ಕಾಕ್ಸ್ಬೇಕು. ಆಮೇಲೆ ಅಪ್ಪ ಅಮ್ಮನ ಮನೆಯಿಂದ ಅವನನ್ನ ಒದ್ದು ಓಡಿಸ್ಬೇಕು. ನಾವದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು ಅವನು. ಹೌದು ತುಳಸಿ, ಮೊದಲು ಆದಿತ್ಯನಿಗೆ ಫೋನ್ ಮಾಡಿ ಪ್ರಾಜೆಕ್ಟ್ನ ಶುರು ಮಾಡೋದಕ್ಕೆ ಹೇಳು. ಅವನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳ್ತಾನೆ. ಅವನು ಚೆನ್ನಾಗಿ ಬೈದು ಕೆಲಸನ ಬೇಗ ಮುಗಿಸೋದಕ್ಕೆ ಹೇಳು. ಆಮೇಲೆ ಅವನೇನು ಮಾಡ್ತಾನೋ ನೋಡಿಕೊಂಡು ನಾವೇನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸರಿ, ಥ್ಯಾಂಕ್ಸ್ ಭಾಗ್ಯಮ್ಮ. ಆದಿತ್ಯನಿಗೇನಾದರೂ ನನ್ನ ಬಗ್ಗೆ ಗೊತ್ತಾಗಿದ್ದಿದ್ರೆ ಎಷ್ಟೊತ್ತಿಗಾಗಲೇ ನನ್ನ ಬಂಡವಾಳ ಹೊರಗೆ ಬಿದ್ದಿರ್ತಿತ್ತು. ಸರಿಯಾದ ಸಮಯಕ್ಕೆ ಸರಿಯಾದ ಬುದ್ಧಿವಂತಿಕೆನ ಉಪಯೋಗಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದ್ರಲ್ಲಿ ನಂದೇನು ಹೆಚ್ಚುಗಾರಿಕೆ ಇಲ್ಲ ಅಮ್ಮವ್ರೆ, ಆದರೆ ನೀವು ಮಾತ್ರ ಅವನ್ನ ಸುಮ್ಮನೆ ಬಿಡಬಾರ್ದು. ಆಯಿತು ಭಾಗ್ಯಮ್ಮ, ಇಷ್ಟು ದಿನ ಅವನಿಗೆ ಉಸಿರಾಡೋದಕ್ಕೆ ಟೈಮ್ ಕೊಟ್ಟಿದ್ದೆ ದೊಡ್ಡದು. ಇನ್ನು ಮುಂದೆ ಅವನ ನಿದ್ದೆನ ನೆಮ್ಮದಿನ ಹೇಗೆ ಸರ್ವನಾಶ ಮಾಡ್ತೀನಿ ಅಂತ ನೋಡ್ತಾ ಇರೋ. ತಾರಾ, ಏನು ಇದೇನೋ ನನಗಾಗಲ್ಲ ಅನ್ನೋದು. ಗಂಡ ಪ್ರೀತಿಯಿಂದ ಏನಾದ್ರು ಹೇಳಿದಾಗ ಅದನ್ನ ಹೆಂಡತಿ ಅವರೊಡು ಪಾಲಿಸ್ಬೇಕು. ಹೇಳು ಮೇಲೆ ಹೇಳ್ತಾರ? ನೀನ್ ಯಾಸಿಮೆ ಗಂಡ ಗಂಡ ಪಿಂಡ. ನಾನು ದಂಡಪಿಂಡ ಆಗಿದ್ದಿದ್ರೆ
ನೀನು ಇವತ್ತಿಗೆ ತಾಯಿ ಆಗ್ತಿರಲಿಲ್ಲ. ನೋಡು, ನಿನ್ನ ಮನಸ್ಸಲ್ಲಿ ಏನೇ ಇದ್ರು ಅದನ್ನೆಲ್ಲ ಮರೆತುಬಿಡು. ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸಿ ಮದುವೆ ಆದವರು. ಅದರ ಸಂಕೇತನೇ ನೀನು ಹೋಟೆಲ್ ಬೆಳೀತಾರೋ ಈ ಮಗು. ಅದಕ್ಕೇನೀಗ ಮನುಷ್ಯತ್ವ ಮತ್ತು ಮೈ ಮೇಲೆ ಬಿದ್ದು ದೊಡ್ಡ ರಾಜಕಾರ್ಯ ಮಾಡಿದ್ಯಲ್ಲ. ನನ್ನ ಮಗುಗೆ ನೀನ್ ತಂದೆ ಅಂತ ಕಲ್ಪನೆ ಮಾಡ್ಕೊಳಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಯಾಕೆ ಹಾಗೆಲ್ಲ ಹೇಳ್ತೀಯಾ? ನೋಡ್ತಾ ಇರು, ನೀನು ಹುಟ್ಟೋದು ಗಂಡು ಮಗುನೆ, ನೋಡೋದಕ್ಕೆಲ್ಲ ಥೇಟ್ ನಂತರನೇ ಇರುತ್ತೆ. ಮಗುನ ನೋಡಿದವರು ಜೂನಿಯರ್ ಆದಿತ್ಯ ಅಂತ ಕರಿಬೇಕು, ಹಾಗಿರ್ತಾನೆ ನನ್ನ ಮಗ. ಅಪ್ಪ ತಂದೆ, ನೀನ್ ದುರ್ಬುದ್ಧಿ ಮಾತ್ರ ನನ್ ಮಗುಗ್ ಬರೋದ್ ಬೇಡ. ಇಲ್ಲ ಅಂದ್ರೆ ಅದು ನಿನ್ ತರ ಎಲ್ರ ಹತ್ರ ಚೀತು ಅನ್ಸ್ಕೊಂಡು ಮಾನ ಮರ್ಯಾದೆ ಇಲ್ಲದೆ ಬದುಕ್ಬೇಕಾಗತ್ತೆ. ನಿನ್ನ ಗಂಡ ಆದಿತ್ಯನಿಗಂದ್ರೆ ಹಿಂದೂ ಮುಂದೂ ಅಂತ ಯಾರೂ ಇರಲಿಲ್ಲ. ಎಲ್ಲ ಸ್ವಂತ ಬುದ್ಧಿಯಿಂದನೇ ಸಂಪಾದನೆ ಮಾಡಬೇಕಾಗಿತ್ತು. ಸಂಪಾದನೆ ಮಾಡೋ ಬರದಲ್ಲಿ ಕೆಲವ್ರಿಗೆ ನೋವಾಗಿರ್ಬೋದು, ಇನ್ ಕೆಲವ್ರಿಗೆ ದುಃಖ ಆಗಿರ್ಬೋದು. ಆದ್ರೆ ಆ ಕಾಲಕ್ಕೆ ನನಗೆ ಬರೀ ಸಂಪಾದನೆ ಮಾತ್ರ ಮುಖ್ಯವಾಗಿತ್ತು. ಅದರಲ್ಲಿ ನಾನು ಗೆದ್ದಿದ್ದೀನಿ ಕೂಡ. ನೋಡೆ, ಕೋಟಿ ಕೋಟಿ ಆಸ್ತಿ ಈಗ ನನ್ನ ಕೈಲಿದೆ. ನನ್ನ ಮಗ ನಂತರ ಕಷ್ಟಪಡಬೇಕಾಗಿಲ್ಲ, ಅಥವಾ ಯಾರ ತಲೆಯಲ್ಲಿ ಹೊಡಿಬೇಕಾಗಿಲ್ಲ. ಕೂತ್ಕೊಂಡು ತಿಂತೀನಿ ಅಂತ ಮನಸ್ಸು ಮಾಡಿದ್ರು ಸಾಯೋವರೆಗೂ ತಿನ್ಬೋದು. ಅಷ್ಟಾಸ್ತಿ ಮಾಡಿಟ್ಟಿದ್ದೀನಿ. ಹಲೋ, ಈ ಅನ್ಯಾಯದ ಆಸ್ತಿಯಲ್ಲಿ ನಾನ್ ತಿಂತಿರೋದೇ ಸಾಕು, ಅದು ನನ್ನ ಮಗುಗೇನು ಬೇಕಾಗಿಲ್ಲ. ನಾನ್ ನನ್ನ ಮಗುಗೆ ನ್ಯಾಯವಾದ ಮಾರ್ಗದಲ್ಲಿ ಬದುಕೋದನ್ನ ಹೇಳ್ಕೊಡ್ತೀನಿ. ನಿನ್ನ ನೆರಳು ಕೂಡ ಅದಕ್ಕೆ ಬೀಳ್ಬಾರ್ದು, ಹಾಗೆ ಹಾಗೆ ಬೆಳೆಸ್ತೀನಿ. ಸರಿ ಸರಿ, ಹಾಗೆ ಆಗ್ಲಿ. ಆದ್ರೆ ಕೂಸುಟ್ಟೋದಕ್ಕೆ ಮುಂಚೆ ಕುಲಾವಿ ಹೊಲಿಸಿದ್ರು ಅನ್ನೋ ತರ ಕೆಲಸ ಮಾಡ್ಕೋಬೇಡ. ಮಕ್ಕಳಿಗೆ ಯಾವತ್ತು ಅಪ್ಪನ ಗುಣನೇ ಬರೋದು. ಆದ್ರೆ ನನ್ನ ಮಗು ತುಂಬಾ ವಿಶೇಷವಾಗಿರತ್ತೆ, ತಾಯಿ ಬುದ್ಧಿ ಹೊತ್ತು ಬರತ್ತೆ. ಬರ್ಲಿ ಬರ್ಲಿ, ಹೇಗ್ ಬಂದ್ರು ನನಗೆ ಸಂತೋಷನೆ. ಆದ್ರೆ ಒಂದು ವಿಷಯ ನೆನಪಲ್ಲಿ ಇಟ್ಕೋತಾರ, ನಿನಗೆ ಮಕ್ಕಳೇ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ಏನೋ ನಿನ್ನ ಹಣೆ ಬರ ಚೆನ್ನಾಗಿತ್ತು, ಮತ್ತೆ ಬಸರಿ ಆಗೋದೆ. ಆ ವಿಷಯ ಯಾಕೆ ಬಿಡು. ನೋಡು, ನಿನಗೇನೇನು ಇಷ್ಟ ಅಂತ ಹೇಳು, ಎಲ್ಲ ತಂದ್ಕೊಡ್ತೀನಿ. ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿರು, ಸಂತೋಷವಾಗಿರು. ಮುದ್ದಾದ ಗಂಡು ಮಗುನ ಹೆತ್ಕೊಟ್ಬಿಡು ಸಾಕು. ಏನು ಮಗು ಆಗ್ತಿದೆ ಅಂತ ಕಾಂಪ್ರಮೈಸ್ ಮಾಡ್ಕೋತಾ ಇದೀಯಾ? ಈ ತಾರ ನಿನ್ನ ಕೆಟ್ಟ ಕೆಲಸಗಳನ್ನ ಯಾವತ್ತು ಮರೆಯಲ್ಲ, ತಿಳ್ಕೋ. ಆದ್ರೆ ನಾನೆಲ್ಲ ಮರ್ತು ಬಿಡಿದೀನಲ್ಲ. ನೀನು ಎಲ್ಲ ಮರ್ತು ಬಿಡುತ್ತಾರ? ಇಬ್ರು ಖುಷಿಯಾಗಿ ಆರಾಮಾಗಿ ಇದ್ಬಿಡ್ಬೋದು. ಈ ಗುಡ್ ನ್ಯೂಸ್ ಇನ್ನು ಕೆಲವ್ರಿಗೆ ಹೇಳೋದಿದೆ, ಈಗ ಹೋಗಿ ಈಗ ಬಂದ್ಬಿಡ್ತೀನಿ. ತಗೊಳ್ಳಿ, ನಿಮಗೆ ಅಂತ ಹಣ್ಣುಗಳು ಸ್ವೀಟ್ಸ್ಗಳನ್ನ ತಂದಿದ್ದೀನಿ, ಚೆನ್ನಾಗಿ ತಿಂದು ಮಜಾ ಓಡಾಯಿಸಿ. ತಾರ, ನಿನಗಿನ್ನೂ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಸಂಕೋಚದಿಂದನೋ ಕೋಪದಿಂದನೋ ಕೇಳದೆ ಇದ್ಬಿಡ್ಬೇಡ. ನೀನೇನು ಕೇಳಿದ್ರು ತಂದ್ಕೊಡ್ತೀನಿ, ಚೆನ್ನಾಗಿ ತಿನ್ನು. ಹುಟ್ಟೋ ಮಗು ಚೆನ್ನಾಗಿ ಹುಟ್ಟುತ್ತೆ. ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಕಾಣಿಸುತ್ತೆ, ಅದಕ್ಕೆ ನನಗೆ ಫೋನ್ ಮಾಡ್ತಾ ಇದ್ದಾನೆ. ಆ ಅನುರಾಧನ ಎಂಜಲ್ ನಾಯ ಅವನು. ನನ್ನ ಹತ್ರ ಇದ್ದಾಗ ನನ್ನ ಥರ ಆಡ್ತಾನೆ, ಅವಳ ಹತ್ರ ಇದ್ದಾಗ ಅವಳ ಥರನೇ ಆಡ್ತಾನೆ. ರಾಸ್ಕಲ್. ಹೇಳು ಅಂಜು, ಒಂದು ಹ್ಯಾಪಿ ನ್ಯೂಸ್. ಹ್ಯಾಪಿ ನ್ಯೂಸಾ? ಏನು, ಆ ಅನುರಾಧ ಸತ್ಲ? ಅಂಜು, ಮಗು ಹುಟ್ಟೋ ವಿಷಯ ಹೇಳೋಣ ಅಂದ್ರೆ ಯಾರೋ ಸಾವಿನ ವಿಷಯ ಹೇಳ್ತಿದ್ಯಲ್ಲ ಅಂಜು. ನೋಡು ಆದಿ, ಆ ಅನುರಾಧ ಸಾವಿಗಿಂತ ನನಗೆ ಇನ್ಯಾವುದು ಹ್ಯಾಪಿ ನ್ಯೂಸ್ ಇಲ್ಲ. ಪ್ರತಿ ದಿನ ಪ್ರತಿ ಕ್ಷಣ ನನಗೆ ಏನಾದ್ರೂ ಒಂದು ಟೆನ್ಷನ್ ಕೊಡ್ತಾನೆ ಇರ್ತಾಳೆ. ಆ ಪ್ರಜ್ಞಾ ಸತ್ ಹಾಗೆ ಇವಳು ಸತ್ ಹೋಗ್ಬಿಟ್ರೆ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ. ಹಲೋ ಹಲೋ,
ಕೃಷ್ಣ ಸತ್ತಿದ್ದಲ್ಲ ತಾಯಿ, ನಾವುಗಳೆಲ್ಲ ಸೇರಿಕೊಂಡು ಸಾಯಿಸಿದ್ದು. ಅಲ್ಲ ಅಂಜು, ಇಷ್ಟೆಲ್ಲ ಆದ್ಮೇಲೂ ಪ್ರಜ್ಞಾನೇ ಅನುರಾಧಾಗಿ ಬಂದಿದ್ದಾಳೆ ಅಂತ ನೀನೇ ಆಗಾಗ ಹೇಳ್ತಿರ್ತೀಯ. ಈಗ ನೋಡಿದ್ರೆ ಪ್ರಜ್ಞಾ ಸತ್ತಿದ್ದು ಅಂತೀಯ. ಏನೋ ಬಿಡು, ಒಟ್ಟಲ್ಲಿ ನನಗೂ ಸಮಾಧಾನ ಆಯ್ತು. ನೀನ್ ಸಮಾಧಾನ ಪಡೋ ಅವಶ್ಯಕತೆ ಇಲ್ಲ ಆದಿ. ನಾನು ಪ್ರಜ್ಞಾ ಸತ್ತಿದ್ದಾಳೆ ಅಂತ ಬರೀ ಮಾತಿಗಂದೆ ಅಷ್ಟೇ. ಅವಳು ಸತ್ತಿದ್ರೆ ಹೀಗೆ ನಮ್ಮ ಹಿಂದೆ ಅವಳು ಬೀಳ್ತಾ ಇರ್ಲಿಲ್ಲ, ನನ್ನ ನಿನ್ನ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಮಾಡ್ತಿರ್ಲಿಲ್ಲ. ಅವಳ ಬಣ್ಣದ ಮಾತಿಗೆ ದುಡ್ಡಿಗೆ ನೀನು ಮರಳಾಗ್ತಿರ್ಲಿಲ್ಲ. ಅಯ್ಯೋ, ಅವಳು ವಿಚಾರ ಬಿಡು ಮಾರತಿ. ಈಗ ಮೊದಲು ನಾನು ಹೇಳೋ ವಿಷಯನ ಕೇಳು. ನಿನ್ಗೇನೋ ಒಂದು ಒಳ್ಳೆ ನ್ಯೂಸ್ ಹೇಳ್ಬೇಕು ಅಂತ ಫೋನ್ ಮಾಡಿದೀನಿ. ಯಾಕೆ ಯಾಕೆ ಅವಳ ವಿಚಾರನ ಬಿಟ್ಬಿಡ್ಬೇಕು? ನೀನ್ ಹೋದಾಗ್ಲೆಲ್ಲ ನಿನಗೆ ಎಂಜಲ್ ಕಾಸ್ ಬಿಸಾಕ್ತಾಳಲ್ಲ, ಅದಕ್ಕೆ ಅವಳ ವಿಚಾರನ ಬಿಟ್ಬಿಡ್ಬೇಕಾ? ಅಂಜು, ನಿಜ ಹೇಳ್ತೀನಿ, ಈ ಪ್ರಪಂಚದಲ್ಲಿ ನಿನ್ನಷ್ಟು ಅನುಮಾನ ಪಡೋ ವ್ಯಕ್ತಿ ಬೇರೊಬ್ಬರಿಲ್ಲ. ಅಲ್ಲ ಅಂಜು, ಎಷ್ಟು ಸಲ ನಾವು ಟ್ರೈ ಮಾಡಿದ್ದೀವಿ ಅವಳು ಪ್ರಜ್ಞಾ ಅಂತ ಪ್ರೂವ್ ಮಾಡೋದಕ್ಕೆ, ಆದ್ರೆ ಅವಳೇ ಪ್ರಜ್ಞಾ ಅನ್ನೋದಕ್ಕೆ ನಮ್ಗೆ ಇದುವರೆಗೂ ಒಂದು ಸಾಕ್ಷಿನೂ ಸಿಕ್ಕಿಲ್ಲ. ನೀನು ಮಾತ್ರ ಅದೇ ವಿಷಯ ಇಟ್ಕೊಂಡು ಈಗಲೂ ನೇತಾಡ್ತಿದೀಯ. ಸರಿ ಬಿಡು, ನೀನತ್ತಿಂಥ ಟೈಮಲ್ಲಿ ಯಾವ ವಿಷಯ ಮಾತಾಡೋದು ಬೇಸ್ಟ್. ನಾನು ಫೋನ್ ಇಡ್ತೀನಿ, ಬಾಯ್. ಹಲೋ, ಒಂದ್ ನಿಮಿಷ ಇದ್ದಿದ್ದಾಗ ಹೇಳಿದ್ರೆ ಸಿದ್ದಪ್ಪನ್ಗೆ ಸಿಡಿಲು ಬಡ್ದಂಗೆ ಆಯ್ತಂತೆ. ಹೋಗ್ಲಿ ಬಿಡು, ಅದೇನೋ ಹ್ಯಾಪಿ ನ್ಯೂಸ್ ಅಂದ್ಯಲ್ಲ, ಅದೇನು ಅಂತ ಹೇಳು. ನೀನು ಮೋಡ್ ನೋಡಿದ್ರೆ ನಾನು ಹೇಳೋ ವಿಷಯ ನೀನು ಹ್ಯಾಪಿಯಾಗಿ ತಗೊಳ್ಳಲ್ಲ ಅಂತ ಕಾಣುತ್ತೆ. ಸರಿ ಬಿಡು, ಇನ್ನು ಯಾವಾಗಾದ್ರೂ ಫೋನ್ ಮಾಡಿದಾಗ ವಿಷಯ ಏನು ಅಂತ ಹೇಳ್ತೀನಿ. ನಾಟಕ ಆಡಿದ್ ಸಾಕು, ಸುಮ್ಮನೆ ನನ್ನನ್ನು ರೇಗಿಸ್ಬೇಡ, ಅದೇನು ಅಂತ ಹೇಳು. ಅದು ಅದು ಅಂಜು, ನಾನು ಅಪ್ಪ ಆಗ್ತಾ ಇದ್ದೀನಿ. ಅಂದ್ರೆ ತಾರಾ ತಾಯಿ ಆಗ್ತಾರೆ. ತಮಾಷೆ ಮಾಡ್ತಿದ್ಯಾ ಆದಿ? ನನ್ನ ಹೆಂಡತಿಗೆ ಮಕ್ಕಳೇ ಆಗಲ್ಲ, ಅವಳು ಮರುಭೂಮಿ ಹಾಗೆ ಹೀಗೆ ಅಂತ ಬೊಗಳ್ತಾ ಇದ್ದಿದ್ ನಿನ್ನ ಬಾಯಲ್ಲಿ ತಾರಾ ಪ್ರೆಗ್ನೆಂಟ್ ಅಂತ ಕೇಳೋದಕ್ಕೆ ನನಗ್ ತಮಾಷೆ ಅನಿಸ್ತಾ ಇದೆ. ಅಯ್ಯಾ, ಡಾಕ್ಟರ್ನ ಕರೆಸಿ ಪರೀಕ್ಷೆ ಮಾಡಿ ಅವರು ರಿಸಲ್ಟ್ ಹೇಳಿದ್ಮೇಲೆ ನನಗೂ ವಿಷಯ ಗೊತ್ತಾಗಿದ್ದು, ಈಗ ನಿನ್ನ ಹತ್ರ ಹೇಳ್ತಾ ಇರೋದು. ಚೆನ್ನಾಗಿದೆ, ಮೂರ್ ಹೊತ್ತು ನನ್ ಮೇಲೆ ಕತ್ತಿ ಮಸಿತಾಳೆ ಅಂತ ಹೇಳ್ತಾ ಹೇಳ್ತಾನೆ ಅವಳ ಜೊತೆಗ್ ಸಂಸಾರ ಮಾಡಿ ಈಗ ಅಪ್ಪ ಆಗ್ತಾ ಇದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಆಗುತ್ತೆ, ಏನ್ ಮಾಡಕ್ಕಾಗುತ್ತೆ, ಕೆಲವು ಸಲ ಜೀವನದಲ್ಲಿ ಎಡವಟ್ಗಳಾಗ್ಬಿಡುತ್ತೆ. ಆದ್ರೆ ಏನೇ ಹೇಳೋಂಜು, ಈ ಎಡವಟ್ ಕೂಡ ಖುಷಿ ಕೊಡುವಂತ ವಿಷಯನೇ. ಒಂದು ತಿಳ್ಕೊ ಆದಿ, ಇದೇ ಸಂದರ್ಭ ಅಂತ ಅವಳಿಗೇನಾದ್ರೂ ನಿನ್ ಸಲಿಗೆ ಕೊಟ್ರೆ ಅವಳು ಮೊದಲು ಅಲ್ಲಿಂದ ಹಾರ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಾಳೆ. ಅವಳು ಹೊರಗಡೆ ಹೋದ್ರೆ ನೀನ್ ಸೀದಾ ಒಳಗಡೆ ಹೋಗ್ತೀಯ, ಅದೇ ಸೆಂಟ್ರಲ್ ಜೈಲ್. ನೆನಪಿರ್ಲಿ ಅಂಜು, ಅದನ್ನೆಲ್ಲ ನಾನು ಯೋಚನೆ ಮಾಡಿಲ್ಲ ಅನ್ಕೊಂತೀಯ. ಮಗು ಬಗ್ಗೆ ಎಷ್ಟು ಖುಷಿ ಇದೆಯೋ, ತಾರನ್ ಬಗ್ಗೆ ಅಷ್ಟೇ ಎಚ್ಚರಿಕೆನೂ ಇದೆ. ಅದೇನು ಎಚ್ಚರಿಕೆ ಇದೆಯೋ ಏನೋ, ಈಗ ನೀ ಹೇಳಿದ್ದನ್ನ ಕೇಳಿದ್ಮೇಲೆ ಎಲ್ಲ ಗೊತ್ತಾಯ್ತು ಬಿಡು. ನೀನು ಅದು ಹ್ಯಾಪಿ ನ್ಯೂಸ್ ಅಂತ ಹೇಳಿದೆ, ಆದ್ರೆ ನನಗೆ ಹಾಗೆ ಅನಿಸ್ತಾ ಇಲ್ಲ. ಇದು ನನಗೆ ಕೆಟ್ಟ ನ್ಯೂಸ್. ಇರ್ತೀನಿ, ಬಾಯ್. ಅಂಜು, ಅಯ್ಯೇ, ಮಾತಾಡ್ತಿದ್ದೀನಿ, ಫೋನ್ ಇಟ್ಟೇ ಬಿಟ್ಲಲ್ಲಪ್ಪ. ಟೆವ್ರಿ ಹೇಳಿದೆ ಅದಕ್ಕೆ. ಕೂತ್ಕೊಳ್ಳಿ.
ಭಾಗ್ಯಮ್ಮ ಒಳಗಡೆ ಇರೋ ಸ್ವೀಟ್ಸ್ ಮತ್ತೆ ಫ್ರೂಟ್ಸ್ ತಗೊಂಡ್ ಬನ್ನಿ. ಸರಿ ತುಳಸಿ. ರಾಹುಲ್, ಏನು ಸಂಕೋಚ ಮಾಡ್ಕೋಬೇಡಿ. ನಿಮ್ಗೆ ಇಷ್ಟ ಆಗೋ ಹಾಗೆ ಚಪಾತಿ, ಬೆಂಡೆಕಾಯಿ ಪಲ್ಯ, ಪಲಾವು ಎಲ್ಲ ಮಾಡಿದ್ದೀವಿ. ಇದೆಲ್ಲ ನನಗೆ ಇಷ್ಟ ಅಂತ ನಿಮಗೆ ಗೊತ್ತು? ಪ್ರಜ್ಞಾ ಹೇಳಿದ್ದು.